ओम शांति मुरली दिनांक इपत् नालाक एर सविद इपतेरु मीठे बच्चे बाबा आया है तुम बच्चों से दान लेने तुम्हारे पास जो भी पुराना कीचड़ा है उसे दान दे दो तो पुण्य आत्मा ಬಂಜಾಯಂಗೆ ಮಧುರ ಮಕ್ಕಳೇ ತಂದೆ ಬಂದಿದ್ದರೆ ಮಕ್ಕಳಿಂದ ದಾನ ಪಡೀಲಿಕ್ಕೆ ನಿಮ್ಮ ಹತ್ತಿರ ಯಾವ ಹಳೆ ಕಸ ಇದೆ ಅದನ್ನು ತಂದೆಗೆ ದಾನ ಕೊಡಿ ಆಗ ನೀವು ಪುಣ್ಯ ಆತ್ಮ ಆಗುವಿರಿ ನಿಮ್ಮ ಹತ್ತಿರ ಇರುವ ಹಳೆ ವಸ್ತುಗಳನ್ನು ಕಸ ಕಡ್ಡಿಯನ್ನು ತಂದೆಗೆ ದಾನ ಕೊಡಿ ಆಗ ನೀವು ಪುಣ್ಯಾತ್ಮ ಆಗುವಿರಿ ಪ್ರಶ್ನೆ ಪುಣ್ಯಕೀ ದುನಿಯಾಮೆ ಚಲನೆ ವಾಲೆ ಬಚ್ಚೋಂ ಪ್ರತಿ ಬಾಪ್ಕಿ ಶ್ರೀಮತ್ ಕ್ಯಾಹೆ ಪುಣ್ಯದ ಜಗತ್ತಿಗೆ ಹೋಗುವಂತಹ ಮಕ್ಕಳ ಪ್ರತಿಯಾಗಿ ತಂದೆಯ ಶ್ರೀಮತ ಏನಾಗಿದೆ उत्तर मीठे बच्चे पुण्य की दुनिया में चलना है तो सबसे ममत्व मिटाओ पांच विकारों को छोड़ो इस अंतिम जन्म में चिता पर बैठो पवित्र बनो तो पुण्य आत्मा बन पुण्य की दुनिया में चले जाएंगे मधुरा मक्कड़े ಪುಣ್ಯದ ಜಗತ್ತಿಗೆ ಹೋಗುವುದಾದರೆ ಎಲ್ಲರಿಂದನೂ ಮಮತ್ವ ಹಾಕಿರಿ ಐದು ವಿಕಾರಗಳನ್ನು ಬಿಟ್ಟು ಹಾಕಿರಿ ಈ ಅಂತಿಮ ಜನ್ಮದಲ್ಲಿ ಜ್ಞಾನ ಚಿತೆಯ ಮೇಲೆ ಕುಳಿತು ಪವಿತ್ರ ಆಗಿರಿ ಆಗ ಪುಣ್ಯಾತ್ಮ ಆಗಿ ಪುಣ್ಯದ ಪ್ರಪಂಚಕ್ಕೆ ಹೋಗಿಬಿಡುವಿರಿ ज्ञान योग को धारण कर अपनी दैवी चलन बनाओ बाप से सच्चा सौदा करो बाप तुम्हारे से लेते कुछ नहीं सिर्फ ममत्व मिट जाए उसकी युक्ति बताते हैं बुद्धि से सब बाप हवाले कर दो ज्ञान योग वन्ना धारणे माड़ी कुंडो ನಿಮ್ಮ ನಡತೆ ದೈವೀ ನಡತೆಯನ್ನಾಗಿ ಮಾಡಿಕೊಳ್ಳಿ ತಂದೆಯ ಜೊತೆಗೆ ಸತ್ಯ ಸತ್ಯ ವ್ಯಾಪಾರ ಮಾಡಿರಿ ತಂದೆ ನಿಮ್ಮಿಂದ ಏನನ್ನೂ ಇಸ್ಕೊಳ್ಳೋದಿಲ್ಲ ಕೇವಲ ನಿಮಗೆ ಅದರ ಮೇಲೆ ಇರುವ ಮಮತ್ವವನ್ನು ಬಿಡಿಸ್ತಾರೆ ದೇಹ ದೇಹಧಾರಿಗಳು ವಸ್ತುಗಳು ಅದರ ಮೇಲೆ ಇರುವ ಮಮತ್ವವನ್ನು ಬಿಡಿಸುವುದಕ್ಕಾಗಿ ಯುಕ್ತಿ ಹೇಳ್ತಾರೆ ಆ ಉಪಾಯ ಅಥವಾ ಯುಕ್ತಿ ಯಾವುದು ಅಂದರೆ ಬುದ್ಧಿಯ ಮೂಲಕ ಎಲ್ಲವನ್ನು ತಂದೆಗೆ ಅರ್ಪಿಸಿರಿ ತಂದೆಗೆ ಒಪ್ಪಿಸಿರಿ ಗೀತ್ ಇಸ ಪಾಪಕಿ ದುನಿಯಾಸೆ ಕಹಿ ದೂರ ಲೇಚಲು ಭಕ್ತಿ ಮಾರ್ಗದಲ್ಲಿ ಭಕ್ತರು ಸಹ ಈ ರೀತಿಯಲ್ಲಿ ಹಾಡ್ತಾ ಇದ್ದಾರೆ ಹೇ ಭಗವಂತ ನಮ್ಮನ್ನ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗು ಓಂ ಶಾಂತಿ ದುನಿಯಾಕೆ ಮನುಷ್ಯ ವ ರಾವಣ್ ರಾಜ್ಯಕ್ಕೆ ಮನುಷ್ಯ ಪುಕಾರ್ತೆ ಹೇ ಹೇ ಪತಿತ ಪಾವನ್ ಆ ಪಾವನ್ ದುನಿಯಾ ಅಥವಾ ಪುಣ್ಯಕೀ ದುನಿಯಾ ಮೇ ಲೇಚಲು ಈ ರಾವಣ ರಾಜ್ಯದ ಮನುಷ್ಯರು ತಂದೆಗೆ ಹೇಳ್ತಾರೆ ಹೇ ಪತಿತ ಪಾವನ ಬಂದು ನಮ್ಮನ್ನ ಪಾಪದ ಪ್ರಪಂಚದಿಂದ ಪಾವನ ಪ್ರಪಂಚ ಅಥವಾ ಪುಣ್ಯದ ಪ್ರಪಂಚಕ್ಕೆ ಕರ್ಕೊಂಡು ಹೋಗು ಅಂತ ಗೀತ ಬನಾನೆ ವಾಲೋಂಕು ಇನ್ ಬಾತೋಂಕಿ ನಹಿ ಆದರೆ ಈ ಹಾಡನ್ನು बरे दविगू सह इथ गल पापद प्रपंचो पुण्यद प्रपंच अंत गल रावण राज्य से राम राज्य में ले चलो परंतु अपने को कोई पति तो समझते नहीं है बच्चों के पास तो बाप सन्मुख बैठे हैं राम राज्य में ಲೇಚಲನೆ ಕೇಳಿ ರಾವಣ ರಾಜ್ಯದಿಂದ ರಾಮರಾಜ್ಯಕ್ಕೆ ಕರ್ಕೊಂಡು ಹೋಗು ಅಂತ ಪರಮಾತ್ಮನ ಹತ್ತಿರ ಕೇಳ್ಕೋತಾರೆ ಪತೀತ ಜಗತ್ತಿನಿಂದ ಪಾವನ ಜಗತ್ತಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಆದರೆ ತಾವು ಪತೀತ ಆಗಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಿಲ್ಲ ಈಗ ತಂದೆ ಮಕ್ಕಳ ಸನ್ಮುಖದಲ್ಲಿ ಬಂದು ತಿಳುವಳಿಕೆ ಕೊಡ್ತಾ ಇದ್ದಾರೆ ಶಿಕ್ಷಣ ಕೊಡ್ತಾ ಇದ್ದಾರೆ ಮತ್ತು ರಾಮ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ಶ್ರೇಷ್ಠ ಬನನೆ ಬನೇಕೇಲಿಯೇ ಶ್ರೀಮತ ದೇರಹಿ ಭಗವಾನ್ ವಾಚ್ ರಾಮ ಭಗವಾನ್ ವಾಚನಹಿ ಭಗವಾಂತೋ ನಿರಾಕಾರ ಶ್ರೇಷ್ಠ ಆತ್ಮರನ್ನಾಗಿ ಮಾಡಲಿಕ್ಕೆ ಬಾಬಾ ನಿಮಗೆ ಶ್ರೀಮತ ಕೊಡ್ತಾರೆ शिव भगवान वाच्य आगि देविना राम भगवान वाच्याल भगवान अंद्रे ने निराकार निराकारी आकारी साकारी तीन दुनिया ये है निराकार परमात्मा निराकारी बच्चों के साथ निराकारी दुनिया में रहने वाले वह अभी आया हुआ है ಸ್ವರ್ಗಕ ರಾಜ್ಯ ಭಾಗ್ಯ ದೇನೆ ಹಂಕೋ ಪುಣ್ಯ ಆತ್ಮ ಬನಾನೆ ಒಂದು ನಿರಾಕಾರಿ ಲೋಕ ಇದೆ ಇನ್ನೊಂದು ಆಕಾರಿ ಲೋಕ ಇದೆ ಮತ್ತೊಂದು ಸಾಕಾರಿ ಲೋಕ ಇದೆ ನಿರಾಕಾರ ಪರಮಾತ್ಮ ನಿರಾಕಾರ ಲೋಕದಲ್ಲಿ ಇರ್ತಾರೆ ಆದರೆ ಈ ಸಮಯದಲ್ಲಿ ಅವನು ಈ ಸಾಕಾರ ಲೋಕಕ್ಕೆ ಬಂದಿದ್ದಾನೆ स्वर्गद राज्य भाग्य को आत्मरान पुण्यात्मरली बंद यह बातें और कोई नहीं जानते राम राज्य माना दिन रावण राज्यमाना रात तुम्हारे में भी कोई विरला जानते इस ज्ञान के लिए भी पवित्र बुद्धि चाहिए ರಾಮರಾಜ್ಯ ಅಂದರೆ ಹಗಲು ರಾವಣ ರಾಜ್ಯ ಅಂದರೆ ರಾತ್ರಿ ಈ ವಿಚಾರನು ಮಕ್ಕಳಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ನಡಿಬೇಕಾದರೆ ಬುದ್ಧಿಯ ಪವಿತ್ರತೆ ಬೇಕು ಪವಿತ್ರ ಬುದ್ಧಿ ಬೇಕು ಫಿರ್ ಮೂಲ ಬಾತ ಹೇ ಯಾದಕಿ ಅಚ್ಚಿ ಚೀಜ್ ಹಮೇಶ ಯಾದರಹತಿ ಮತ್ತು ಎರಡನೇ ಮುಖ್ಯ ವಿಷಯ ಆಗಿದೆ ನೆನಪಿನ ವಿಷಯ ಯಾವುದೇ ಒಂದು ಒಳ್ಳೆಯ ವಸ್ತು ಇತ್ತು ಅಂದರೆ ಅದರಿಂದ ನಮಗೆ ಸುಖ ಸಿಕ್ತಿತ್ತು ಅಂದರೆ ಮನುಷ್ಯ ಆ ವಸ್ತುವನ್ನು ಸಹಜವಾಗಿ ನೆನಪು ಮಾಡ್ತಾನೆ ಹಾಗೆ ಶಿವಬಾಬಾ ಶ್ರೇಷ್ಠಾತಿ ಶ್ರೇಷ್ಠ ಅವನಿಂದ ನಮಗೆ ಇಪ್ಪತ್ತೊಂದು ಜನ್ಮದ ಸುಖ ಸಿಗ್ತದೆ ಅಂದರೆ ನಾವು ಅವನನ್ನು या के नैनपो माड़ दो नैनप तुमको पुण्य क्या करना है तुम्हारे पास जो कीचड़ा है वह मेरे हवाले कर दो मनुष्य जब मरते हैं तो उसके बिस्तर कपड़े आदि करनी घोर को दे देते वह दूसरे किस्म के ब्राह्मण होते ಈಗ ನೀವು ಪುಣ್ಯದ ಕೆಲಸ ಮಾಡಬೇಕು ಅಂದರೆ ಏನು ಮಾಡಬೇಕು ನಿಮ್ಮ ಹತ್ತಿರ ಇರುವ ಕಸ ಕೊಳಕು ಎಲ್ಲವನ್ನೂ ನನಗೆ ಕೊಡಬೇಕು ಹೇಗೆ ಮನುಷ್ಯರು ದೇಹ ಬಿಟ್ಟಾಗ ಆ ವ್ಯಕ್ತಿಯ ಎಲ್ಲ ವಸ್ತುಗಳನ್ನು ದಾನ ಕೊಡ್ತಾರೆ ಆ ದಾನ ಇಸ್ಕೊಳ್ಳುವಂಥ ಬ್ರಾಹ್ಮಣರೇ ಬೇರೆಯವ್ರು ಇರ್ತಾರೆ ಹಾಗೆ ಬಾಬಾ ಹೇಳ್ತಿದ್ದರೆ ನಾನು ನಿಮ್ಮ ಹಳೇ ವಸ್ತುಗಳನ್ನು ದಾನ ತಗೊಳ್ತಾ ಇದ್ದೀನಿ ನಿಮ್ಮಿಂದ ದಾನ ತಗೊಳ್ಳಿಕ್ಕಾಗಿ ಬಂದಿದ್ದೇನೆ ಯ ಪುರಾಣಿ ದುನಿಯಾ ಪುರಾಣ ಶರೀರ್ ಸಬ್ ಕುಚ್ ಸಡಾಹುವಾಯ್ ಯ ಮುಝೆ ದೋ ಅವ್ರ ಇಸ್ಸೆ ಮಮತ್ವ ಮಿಟಾವ್ ಈ ಹಳೆ ಪ್ರಪಂಚ ಹಳೇ ದೇಹ ಎಲ್ಲವೂ ಕೊಳತೋಗಿದೆ ಕೊಳತಿರುವಂತಹ ಈ ದೇಹ ದೇಹದ ಮೇಲೆ ಇರುವ ಮೋಹ ದೇಹದ ಪ್ರಪಂಚ ದೇಹಕ್ಕೆ ಬೇಕಾದ ವಸ್ತುಗಳು ಪದಾರ್ಥಗಳು ಅವುಗಳನ್ನು ನನಗೆ ಒಪ್ಪಿಸಿರಿ ಬಲ್ ದಸ್ ಬೀಸ್ ಕರೋಡೆ ಪರಂತು ಪಾಪ ಕಹತೆ ಇನ್ಸೆ ಬುದ್ಧಿ ನಿಕಾಲು ನಿಮ್ಮ ಹತ್ತಿರ ಹತ್ತು ಇಪ್ಪತ್ತು ಕೋಟಿ ಹಣ ಇರಬಹುದು ಆದರೆ ಅದು ಸಹ ಕೊನೆಗೆ ಯಾವ ಕೆಲಸಕ್ಕೂ ಬರೋದಿಲ್ಲ ಆದ್ದರಿಂದ ಆ ವಿನಾಶಿ ಹಣದಿಂದ ಬುದ್ಧಿಯ ಯೋಗ ತೆಗೆದ್ ಹಾಕ್ರಿ ಬದಲೇಮೇ ತುಮ್ಕೋ ಸಬ್ ಕುಚ್ ನೈ ದುನಿಯಾಮಿ ಮಿಲೆಗ ಕಿತನಾ ಯಹ ಸಸ್ತಾ ಹೇ ಈ ಸಂಗಮ ಯುಗದಲ್ಲಿ ನೀವು ಹಳೇದನ್ನು ಕೊಟ್ಟು ಸತ್ಯಯುಗದಲ್ಲಿ ಹೊಸದನ್ನು ನನ್ನಿಂದ ಪಡ್ಕೊಳ್ತೀರಿ ಇದು ಎಷ್ಟು ಸೋವಿ ವ್ಯಾಪಾರ ಆಗಿದೆ ಬಾಪ್ ಕಹತೆ ಜಿನ್ಮೆ ಮೈನೆ ಪ್ರವೇಶ ಕಿಯ ಉಸ್ನೇ ಸಬ್ ಸೌದಾ ಕಿಯ ಅಬ್ಬೇಕೋ ಉಸ್ಕೆ ಬದಲೇ ಕಿತನ ರಾಜ್ಯ ಭಾಗ್ಯ ಮಿಲ್ತಾಯ ನಾನು ಯಾರಲ್ಲಿ ಪ್ರವೇಶ ಮಾಡ್ತೀನಿ ಅವರು ತಮ್ಮ ಸರ್ವಸ್ವವನ್ನು ನನಗೆ ಅರ್ಪಣೆ ಮಾಡಿದರು ನನ್ನ ಜೊತೆಗೆ ಈ ಸೋವಿ ವ್ಯಾಪಾರ ಮಾಡಿದರು ಬದಲಾಗಿ ಅವರಿಗೆ ನೋಡಿ ನಂಬರ್ ಒನ್ ರಾಜ್ಯ ಭಾಗ್ಯ ದೊರಿತಾ ಇದೆ ಕುಮಾರಿಯೋಕೋತೋ ಕುಚ ದೇನಾ ಹೀನಿ ವರ್ಷ ಮಿಲ್ತಾ ಹೇ ಬಚ್ಚೋಕೋ ತೋ ಉನ್ಕೋ ಮಿಲ್ಕಿಯತ್ ಕ ನಶಾ ರೆ ಬಾಬ ಹೇಳ್ತಾರೆ ಕುಮಾರಿಯರ ಹತ್ತಿರ ಏನೂ ಇರೋದಿಲ್ಲ ಕೊಡಲಿಕ್ಕೆ ಆದ್ದರಿಂದ ಕುಮಾರಿಯರು ತಾವೇ ಬಂದು ಸೇವೆಗೆ ಅರ್ಪಣೆಯಾಗಬೇಕು ಪುರುಷರಿಗೆ ಗಂಡು ಮಕ್ಕಳಿಗೆ ಆಸ್ತಿ ಸಿಕ್ಕಿರುತ್ತದೆ ಆ ಆಸ್ತಿಯ ಬಗ್ಗೆ ನಶೆ ಇರ್ತದೆ ಆಜ್ಕಲ್ ಸ್ತ್ರೀಕೋ ಹಾಫ್ ಅ ಪಾರ್ಟನರ್ ಥೋಡೆ ಹೀ ಹಿ ಬನತೇಹೇ ಸಾರಾ ಬಚ್ಚೋಂಕೋಹಿ ದೇತೆ ಇತ್ತೀಚೆಗೆ ಪುರುಷರು ಹೆಂಡತಿಗೆ ಅರ್ಧಾಂಗಿನಿ ಅಂತ ಹೇಳ್ತಾರಷ್ಟೆ ಆದರೆ ಅರ್ಧ ಆಸ್ತಿ ಕೊಡೋದಿಲ್ಲ ಕೇವಲ ತಮ್ಮ ಗಂಡ್ಮಕ್ಕಳಿಗೆ ಮಾತ್ರ ಆಸ್ತಿ ಕೊಡ್ತಾರೆ ಪುರುಷ ಮರ್ಜಾತಾ ಹೇ ತೋ ಸ್ತ್ರೀ ಕೋ ಕೋಯಿ ಪುಚತಾ ಬೀನೈ ಕೆಲವರ ಮನೆಗಳಲ್ಲಿ ಯಜಮಾನ ದೇಹ ಬಿಟ್ಟು ಹೋದ ನಂತರ ಆ ಹೆಂಡತಿಗೆ ಯಾರೂ ಕೇಳೋದಿಲ್ಲ ಮಗ ಸೊಸೆನೂ ನೋಡ್ಕೊಳ್ಳೋದಿಲ್ಲ ಯಹಾ ತುಂಬಾಪಸೆ ಫುಲ್ ವರ್ಸಾಲೇತೆ ಆದರೆ ಇಲ್ಲಿ ಮಾತ್ರ ಮಾತೆಯರು ಕುಮಾರಿಯರು ಎಲ್ಲರೂ ಸಹ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡೆಯಬಹುದು ಯಹ ಕೋಯಿ ಮೇಲ್ ಫೀಮೇಲ್ ಕಾ ಸವಾಲ್ ನಹಿ ಇಲ್ಲಿ ಪುರುಷ ಸ್ತ್ರೀ ಎಂಬ ಭಿನ್ನ ಭಾವನೆ ಇಲ್ಲ ಪ್ರಶ್ನೆನೇ ಇಲ್ಲ ಸಬ್ ವರ್ಸೇಕೆ ಅಧಿಕಾರೈ ಇಲ್ಲಿ ಎಲ್ಲರೂ ತಂದೆಯ ಆಸ್ತಿಗೆ ಅಧಿಕಾರಿ ಆಗಿದ್ದಾರೆ ಹೆಣ್ಮಕ್ಕಳು ಗಂಡು ಮಕ್ಕಳು ಕುಮಾರಿಯರು ಮಾತೆಯರು ಎಲ್ಲರೂ ಸಹ ತಂದೆ ಕೊಡುವ ಆಸ್ತಿಗೆ ಅಧಿಕಾರಿಯಾಗಿದ್ದಾರೆ ಮಾತಾವು ಕನ್ಯಾವು ಕೋತು ಅವ್ರಹೀ ಹಕ್ಕು ಜಾಸ್ತಿ ಮೀಲ್ತಾಯ ಈ ಸಂಸ್ಥೆಯಲ್ಲಿ ಮಾತೆಯರು ಮತ್ತು ಕುಮಾರಿಯರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಂದೆಯ ಆಸ್ತಿ ಸಿಗ್ತದೆ ಪರಮಾತ್ಮನ ಆಸ್ತಿಯ ಮೇಲೆ ಇವರಿಗೆ ಹೆಚ್ಚಿನ ಹಕ್ಕು ಇದೆ ಕ್ಯೋಕಿ ಕನ್ಯಾ ಉಂಕ ಲೌಕಿಕ ಪಾಪಕ್ಕೆ ಮಮತ್ವ ನಹಿ ಕುಮಾರಿಯರಿಗೆ ಲೌಕಿಕ ತಂದೆಯ ಆಸ್ತಿಯ ಮೇಲೆ ಅಷ್ಟೊಂದು ವ್ಯಾಮೋಹ ಇರೋದಿಲ್ಲ ಮಮತ್ವ ಇರೋದಿಲ್ಲ ವಾಸ್ತವಮೆ ತುಮ್ಸ ಕುಮಾರ್ ಕುಮಾರಿಯ ಹೋಗೈ ಬಾಪ್ಸೆ ಕಿತನ ವರಸ ಪಾಯಾಹೆ ನೀವೆಲ್ಲರೂ ಈಗ ಮಾತೆಯರೇ ಇರಲಿ ಗೃಹಸ್ಥಿಗಳೇ ಇರಲಿ ಎಲ್ಲರೂ ತಂದೆಯ ಮಕ್ಕಳು ಬ್ರಹ್ಮನ ಮುಖ ವಂಶಾವಳಿ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದರು ಆ ನಿರಾಕಾರ ತಂದೆಯ ಆಸ್ತಿ ಬ್ರಹ್ಮ ತಂದೆಯ ಮೂಲಕ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ एक कहानी है। राजा ने बच्चियों से पूछा किसका खाती तो एक ने कहा अपने भाग्य का तो राजा ने उसको निकाल दिया ಒಂದು ಕಥೆ ಇದೆ ಒಬ್ಬ ರಾಜ ತನ್ನ ರಾಜಕುಮಾರಿ ಯರಿಗೆ ಕೇಳತಾನೆ ನೀ ಯಾರು ಕೊಟ್ಟಿದ್ದನ್ನ ಊಟ ಮಾಡುತ್ತೀರಿ ಆಗ ಒಬ್ಬ ಚಿಕ್ಕ ರಾಜಕುಮಾರಿ ಹೇಳತಳೆ ನಾನು ನನ್ನ ಭಾಗ್ಯದಲ್ಲಿ ಏನಿದೆಯೋ ಅದನ್ನು ಊಟ ಮಾಡ್ತಿದ್ದೀನಿ ಆಗ ರಾಜನಿಗೆ ಸಿಟ್ಟು ಬಂದು ಆ ರಾಜಕುಮಾರಿಗೆ ರಾಜಧಾನಿಯಿಂದ ಹೊರಗೆ ಹಾಕ್ತಾನೆ ಅವನು ವಹ ಬಾಪ್ ಸೇವಿ ಸೌಕಾರ ಹೋಗೈ ಬಾಪ್ಕು ನಿಮಂತ್ರಣದಿಯೂಚ ಅಬ್ ಕಿಸ್ಕಾ ಖಾತಿ ಹ್ಞೂ ದೇಖು ಆದರೆ ಆ ರಾಜಕುಮಾರಿಗೆ ಅರಣ್ಯದಲ್ಲಿ ಒಬ್ಬ ರಾಜಕುಮಾರ ಸಿಗ್ತಾನೆ ಅವನ ಜೊತೆಗೆ ಮದುವೆಯಾಗಿ ಅವಳು ಒಂದು ರಾಜಧಾನಿಗೆ ಮಹಾರಾಣಿ ಆಗಿಬಿಡ್ತಾಳೆ ಮುಂದೆ ಆಗ ತಂದೆಗೆ ಕರೆಸ್ತಾಳೆ ಕರೆಸಿ ತೋರಿಸ್ತಾಳೆ ನೋಡಿ ಈಗ ನಾನು ಯಾರ ಭಾಗ್ಯದಲ್ಲಿ ಇರುವುದನ್ನು ಊಟ ಮಾಡ್ತಿದ್ದೀನಿ ನೀವು ಕೊಟ್ಟಿದ್ದ ಭಾಗ್ಯನೋ ಅಥವಾ ನನ್ನ ಭಾಗ್ಯದ್ದೇ ನಾನು ಊಟ ಮಾಡ್ತಿದ್ದೀನೋ ಅಂತ ಕೇಳಿ ತಂದೆಗೆ ತನ್ನ ಒಂದು ಪರಿಸ್ಥಿತಿಯನ್ನು ತೋರಿಸ್ತಾಳೆ ತೋ ಬಾಪ ಕಹತೆ ಬಚ್ಚೆ ತುಮ್ಸ ಅಪ್ನೆ ತಕದೀರ್ ಬನಾತೆ ಹಾಗೆ ಇಲ್ಲಿಯೂ ಸಹ ಶಿವಭಾಬ ಹೇಳ್ತಾರೆ ನೀವೇ ಸ್ವತಃ ನಿಮ್ಮ ಭಾಗ್ಯವನ್ನು ರೂಪಿಸ್ಕೊಳ್ತೀರಿ ನಿಮ್ಮ ಭಾಗ್ಯದಲ್ಲಿ ಏನಿದೆಯೇ ಅದನ್ನೇ ನೀವು ಪಡ್ಕೊಳ್ತೀರಿ ಆದರೆ ಭಾಗ್ಯ ರೂಪಿಸಿಕೊಳ್ಳುವ ವಿಧಾನ ನಾನು ಹೇಳಿಕೊಡ್ತೀನಿ ಆದರೆ ನಿಮಗೆ ಸಿಗೋದು ನಿಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದನ್ನೇ ನೀವು ಪಡ್ಕೊಡ್ತೀರಿ ಅದೇ ನಿಮಗೆ ಸಿಗ್ತದೆ ದೆಹಲಿ ಮೇ ಏಕ ಗ್ರೌಂಡೇ ನಾಮ ರಾಮ ರಾಮಲೀಲಾ ಗ್ರೌಂಡ್ ವಾಸ್ತವಮೆ ನಾಮ ರಖನಾ ಚಾ ರಾವಣ ಲೀಲಾ ಕ್ಯೂಕಿ ಇಸ್ ಸಮಯ ಸಾರೇ ವಿಶ್ವಮೇ ರಾವಣ ಲೀಲಾ ಚಲರಹಿ ದೆಹಲಿಯಲ್ಲಿ ಒಂದು ಮೈದಾನ ಇದೆ ಅದಕ್ಕೆ ರಾಮಲೀಲಾ ಮೈದಾನ ಅಂತ ಹೆಸರು ಕೊಟ್ಟಿದ್ದಾರೆ ಆದರೆ ವಾಸ್ತವಿಕವಾಗಿ ಬಾಬಾ ಹೇಳ್ತಾರೆ ಅದಕ್ಕೆ ರಾವಣ ಲೀಲಾ ಮೈದಾನ ಅಂತ ಹೆಸರು ಇಡಬೇಕಿತ್ತು ಯಾಕೆ ಅಂದರೆ ಇವತ್ತು ಇಡೀ ವಿಶ್ವದಲ್ಲಿ ರಾವಣನ ಲೀಲೆ ನಡೀತಾ ಇದೆ ರಾವಣನ ಆಟ ನಡೀತಾ ಇದೆ ವಿನಃ ರಾಮನ ಆಟ ನಡೀತಿಲ್ಲ ಬಚ್ಚೊಂಕೋ ರಾಮಲೀಲಾ ಗ್ರೌಂಡ್ ಲೇಕರ್ ಉಸ್ಮೆ ಚಿತ್ರ ಲಗಾನೆ ಚಾಯಿ ಏಕರಫ್ ರಾಮ ಕಾ ಚಿತ್ರ ಔರ್ ನೀಚೆ ಬಡಾ ರಾವಣ್ ಕಾಬಿ ಚಿತ್ರ ಬಾಬಾ ಹೇಳ್ತಾರೆ ನೀವು ಮಕ್ಕಳು ರಾಮಲೀಲಾ ಮೈದಾನದಲ್ಲಿ ಚಿತ್ರ ಪ್ರದರ್ಶನ ಮಾಡಬೇಕು ದೊಡ್ಡ ದೊಡ್ಡ ಚಿತ್ರಗಳನ್ನು ಹಾಕಿ ಸೇವೆ ಮಾಡಬೇಕು ಒಂದು ಕಡೆ ರಾಮನ ಚಿತ್ರ ಇಡಬೇಕು ಕೆಳಗೆ ರಾವಣನ ಚಿತ್ರ ಇರಬೇಕು ಮೇಲೆ ಎರಡು ಯುಗಗಳಲ್ಲಿ ಇರುವುದು ರಾಮರಾಜ್ಯ ಕೆಳಗಿನ ಎರಡು ಯುಗಗಳಲ್ಲಿ ಇರುವುದು ರಾವಣ ರಾಜ್ಯ ಅಂತ ತಿಳಿಸಬೇಕು ಬಹೋತ್ ಬಡ ಗೋಲಾಬೀ ಹು ಬೀಚಮೇ ಲಿಖದೇನ ಚಾಯಿ ಯಹ ರಾಮರಾಜ್ ಯಹ ರಾವಣರಾಜ್ ಏಣಿಯ ಚಿತ್ರದಲ್ಲಿನೂ ರಾಮರಾಜ್ಯ ರಾವಣ ರಾಜ್ಯದ ವಿಚಾರ ನೀವು ಹೇಳಬಹು ಸೃಷ್ಟಿ ನಾಟಕದ ಚಕ್ರದಲ್ಲಿನೂ ಸಹ ನೀವು ತೋರಿಸಬಹುದು ಅರ್ಧ ಕಲ್ಪ ರಾಮರಾಜ್ಯ ರಾವಣ ರಾಜ್ಯ ಅಂತ ತೋ ಸಮಜ ಜಾಯಂಗೆ ದೇವತಾಂಕಿ ದೇಖೋ ಕಿತನಿ ಮಹಿಮಾ ಸರ್ವಗುಣ ಸಂಪನ್ ಆಧಾಕಲ್ಪಹೇ ಕಲಿಯುಗಿ ಭ್ರಷ್ಟಾಚಾರಿ ರಾವಣ್ ರಾಜ್ ಉಸ್ಮೆ ಸಭಿ ಆಜಾತೆ ದೇವತೆಗಳ ಮಹಿಮೆ ನೋಡಿ ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಅಂತ ಇದೆ ಅರ್ಧಕಲ್ಪದ ನಂತರ ಬರುವಂಥ ರಾವಣ ರಾಜ್ಯದಲ್ಲಿ ಮನುಷ್ಯರ ಮಹಿಮೆ ಏನಿದೆ ಅಂದರೆ ಭ್ರಷ್ಟಾಚಾರಿಗಳು ದುಃಖಿಗಳು ಪತೀತರು ಭ್ರಷ್ಟಾಚಾರಿ ರಾವಣ ರಾಜ್ಯದ ಸಂಪ್ರದಾಯದವರು ಅಂತ ಬರ್ತದೆ ರಾವಣ ರಾಜ್ಯದಲ್ಲಿ ಎಲ್ಲ ಧರ್ಮದವರೂ ಬಂದ್ಬಿಡ್ತಾರೆ ಅಬ್ ರಾವಣ್ ರಾಜ್ಯಕ್ಕ ಅಂತ್ಯ ತೋ ರಾಮಹೀ ಕರೆಂಗೆ ಈಗ ರಾವಣ ರಾಜ್ಯದ ವಿನಾಶ ರಾಮನೇ ಬಂದು ಮಾಡಬೇಕಾಗ್ತದೆ ಸಮಯ ರಾಮಲೀಲಾ ಹೇನೈ ಸಾರಿ ಮೇ ರಾವಣ ಲೀಲಾ ಈ ಸಮಯದಲ್ಲಿ ರಾಮಲೀಲಾ ನಡೀತಾ ಇಲ್ಲ ಇಡೀ ಜಗತ್ತಿನಲ್ಲಿ ರಾವಣ ಲೀಲೆ ನಡೀತಾ ಇದೆ ರಾಮಲೀಲಾ ಹೋತೀ ಸತ್ಯುಗಮಿ ರಾಮನ ಆಟ ನಡಿಯೋದು ಅಥವಾ ರಾಮಲೀಲೆ ನಡೆಯೋದು ಸತ್ಯಯುಗದಲ್ಲಿ ಲೇಕಿನ್ ಸಭಿ ಕೋ ಬಡಾ ಅಕಲ್ಮಂದ ಸಮಜತೆ ಶ್ರೀ ಶ್ರೀ ಕಾ ಟೈಟಲ್ ರಖಾತೆ ಯಹ ಟೈಟಲ್ ತೋಹೆ ನಿರಾಕಾರ ಪರಮಾತ್ಮ ಜಿಸ್ಸದ್ವಾರ ಶ್ರೀಲಕ್ಷ್ಮೀ ನಾರಾಯಣ್ ಭಿ ರಾಜ್ಯಪಾತೆ ಆದರೆ ಇಂದಿನ ಸಾಧು ಸಂತರು ತಮಗೆ ಬಹಳ ವಿದ್ವಾನರು ಅಂತ ತಿಳ್ಕೊಂಡಿದ್ದಾರೆ ತಮಗೆ ಶ್ರೀ ಶ್ರೀ ಇಂಥಿಂಥ ಗುರುಗಳು ಅಂತ ಬಿರುದನ್ನು ಇಟ್ಕೊಂಡಿರ್ತಾರೆ ಆದರೆ ಬಾಬಾ ಹೇಳ್ತಾರೆ ಶ್ರೀ ಶ್ರೀ ಯಾರು ಅಂದರೆ ನಿರಾಕಾರ ಪರಮಾತ್ಮ ಒಬ್ಬನೇ ಅವನೇ ಶ್ರೇಷ್ಠರಿಗೂ ಶ್ರೇಷ್ಠ ಅವನು ಬಂದು ಶ್ರೀಲಕ್ಷ್ಮಿ ಶ್ರೀನಾರಾಯಣರನ್ನು ರಚನೆ ಮಾಡ್ತಾನೆ ಶ್ರೀಲಕ್ಷ್ಮಿ ಶ್ರೀನಾರಾಯಣರು ಸಹ ಆ ಶ್ರೀ ಶ್ರೀ ತಂದೆಯಿಂದ ಅಂತಹ ಒಂದು ರಾಜ್ಯ ಭಾಗ್ಯವನ್ನು ರಾಜ್ಯ ಅಧಿಕಾರವನ್ನು ಪಡ್ಕೊಳ್ತಾರೆ बाबा आया है तुमको भक्ति रूपी अंधकार से छुड़ाकर सोझरे में ले जाते जिनमें ज्ञान योग होगा उनकी चलन भी दैवी होगी आसुरी चलन वाले किसका भी कल्याण नहीं कर सकते झट मालूम पड़ जाता है इसमें आसुरी अवगुण है या दैवी गुण ಈಗ ಬಾಬಾ ನಿಮಗೆ ಭಕ್ತಿಯ ಅಂಧಕಾರದಿಂದ ಬಿಡಿಸಿ ಜ್ಞಾನದ ಬೆಳಕಿನತ್ತ ಕರ್ಕೊಂಡು ಬಂದಿದ್ದಾರೆ ಈ ಜ್ಞಾನ ಯೋಗದ ಧಾರಣೆ ಯಾರಲ್ಲಿ ಆಗಿರ್ತದೆ ಅವರ ಚಲನೆಯು ಸಹ ಬಹಳ ಶ್ರೇಷ್ಠ ಆಗಿರ್ತದೆ ದೈವಿ ಚಲನೆ ಇರ್ತದೆ ಆಸುರಿ ಚಲನೆ ಇರುವಂಥವರು ತಮ್ಮ ಕಲ್ಯಾಣನೂ ಮಾಡ್ಕೊಳ್ಳೋದಿಲ್ಲ ಅನ್ಯರ ಕಲ್ಯಾಣನೂ ಮಾಡೋದಿಲ್ಲ ದೇಖನೆ ಸೆ ಪತ ಪಡತಾ ಇಸಮೇ ಅವಗುಣ ಹೇ ದೈವಿ ಗುಣ ಅಭಿ ತೊ ಸಂಪೂರ್ಣ ಅಭಿ ಬಂತೆ ಜಾತೆ ತೋ ಬಾಬಾ ದಾತಾ ಹೇ ತುಮಸೆ ಲೇಂಗೆ ಒಬ್ಬರ ನಡತೆ ನೋಡಿದಾಗಲೇ ಗೊತ್ತಾಗ್ತದೆ ಅವರಲ್ಲಿ ಅವಗುಣ ಇದೆಯೋ ದೈವೀಗುಣ ಇದೆಯೋ ಅಂತ ಎಲ್ಲರಲ್ಲೂ ಇನ್ನೂ ಸದ್ಗುಣಗಳು ಬಂದಿಲ್ಲ ಎಲ್ಲರೂ ಸಂಪೂರ್ಣ ಆಗಿಲ್ಲ ಈಗ ಇನ್ನೂ ಆಗ್ತಾ ಇದ್ದಾರೆ ಶಿವಬಾಬಾ ದಾತ ಆಗಿದ್ದಾರೆ ಅವರು ನಿಮ್ಮಿಂದ ಏನನ್ನೂ ಸಹ ತಗೊಳ್ಳೋದಿಲ್ಲ ಜೋ ಕುಚ್ಲೇತೇಹೇ ವ ತುಮಾರಿ ಸೇವಾಮೇ ಲಗಾದೇತೇ ನೀವೇನಾದರೂ ಕೊಟ್ಟರೂ ಸಹ ಅದು ನಿಮ್ಮ ಸೇವೆಗಾಗಿಯೇ ಉಪಯೋಗಿಸ್ತಾರೆ ಬಾಬಾ ಮಕ್ಕಳಿಂದ ಏನೇ ತಗೊಂಡ್ರೂ ಅದು ಮಕ್ಕಳ ಸೇವೆಗಾಗಿಯೇ ಉಪಯೋಗಿಸಲಾಗ್ತದೆ ಬಾಬಾನೇ ಇನ್ಕೋ ಭಿ ಸರೆಂಡರ್ ಕರಾಯ ಭಟ್ಟಿ ಬನಾನಿ ಥಿ ಬಚ್ಚೊಂಕಿ ಪಾಲನಾ ಕರ್ನಿ ಥಿ ಪೈಸೆ ಬಿಗರ್ ಇತನೋಕೀ ಪಾಲನಾ ಕೈಸೆ ಹೋಗಿ ಬಾಬಾ ಬ್ರಹ್ಮಾ ತಂದೆಯಿಂದ ಎಲ್ಲವನ್ನು ಅರ್ಪಣೆ ಮಾಡಿಸಿದ್ರು ಯಾಕೆ ಅಂದರೆ ಬ್ರಹ್ಮ ತಂದೆಯ ಹಣದಿಂದ ಮಕ್ಕಳ ಪಾಲನೆ ಆಗಬೇಕಿತ್ತು ಯಜ್ಞ ನಡಿಬೇಕಿತ್ತು ಆದ್ದರಿಂದ ಬ್ರಹ್ಮ ತಂದೆಯಿಂದ ಸರ್ವಸ್ವವನ್ನು ಯಜ್ಞಕ್ಕೆ ಅರ್ಪಣೆ ಮಾಡಿಸಿದರು ಪಹಲೆ ಬಾಬಾನೆ ಇನ್ಕೋ ಅರ್ಪಣ್ಕರಾಯ ಫಿರ್ ಜೋ ಆಯೆ ಉನ್ಕೋ ಭೀ ಅರ್ಪಣ್ ಕರವಾಯ ಯಜ್ಞದಲ್ಲಿ ಮೊದಲನೇದಾಗಿ ಬ್ರಹ್ಮಾಬಾಬನೇ ತಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿದ್ರು ಅದನ್ನು ನೋಡಿ ನಂತರ ಬಂದವರು ಸಹ ತಮ್ಮ ತನು ಮನ ಧನ ಜೀವನವನ್ನು ಯಜ್ಞಕ್ಕೆ ಅರ್ಪಣೆ ಮಾಡಿದ್ರು ಬಾಬಾ ಆ ರೀತಿಯಲ್ಲಿ ಮಾಡಿಸಿದರು ಪರಂತು ಸವಿಕಿ ಏಕರಸ ಅವಸ್ಥಾತೋ ಬನ್ನೀನೈ बहुत चले भी गए आदरे एलू ब्रह्मा तंद समान नंबर वन अवस्थे तलपल केलवरो यज्ञ ज्ञान बिटूद बिल्ली के पुंगरो की कहानी नंबर वार पुरुषार्थ अनुसार सब पक कर निकले बाबा तो पुण्य की दुनिया में ले चलते हैं ಹೇಗೆ ಬೆಕ್ಕಿನ ಮರಿಗಳ ಕಥೆ ಇದೆ ಬೆಕ್ಕಿನ ಮರಿಗಳು ಸ್ವಲ್ಪ ದೊಡ್ಡದಾದ ಕೂಡಲೇ ಅವು ಹೋಗ್ಬಿಡ್ತವೆ ಅಲ್ಲಿ ಇಲ್ಲಿ ತಾಯಿಗೆ ಬಿಟ್ಟು ಹೋಗಿಬಿಡ್ತವೆ ಹಾಗೆ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಬಾಬಾ ಏನೋ ಮಕ್ಕಳಿಗೆ ಬಟ್ಟಿಯಲ್ಲಿ ಹಾಕಿದ್ರು ಆ ಭಟ್ಟಿಯಿಂದ ಕೆಲವರು ಮಾತ್ರ ಗಟ್ಟಿಯಾಗಿ ಹೊರಗೆ ಬಂದರು केलवरों कई बिट्टो होगी बिटू सिर्फ कहते पांच विकारों को छोड़ो पुण्य की दुनिया में बाबा ले चलते तुमको प्रिंस प्रिंसेज बनाएंगे ब्रह्मा का साक्षात्कार घर बैठे बहुतों को हो जाता है वहाँ से लिख कर भेजते बाबा हम आपके बन गए हमारा सब कुछ ಆಪಕಾಯಿ ಬಾಬಾ ಹೇಳ್ತಾರೆ ನಾನು ನಿಮಗೆ ಪುಣ್ಯದ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ ಐದು ವಿಕಾರಗಳನ್ನು ನಿಮ್ಮಿಂದ ಬಿಡಿಸ್ತೀನಿ ಬ್ರಹ್ಮ ತಂದೆಯ ಸಾಕ್ಷಾತ್ಕಾರನು ಅನೇಕರಿಗೆ ಕಾಣಿಸ್ತದೆ ತಮ್ಮ ಮನೆಯಲ್ಲಿ ಕುಳಿತ ಸ್ಥಳದಲ್ಲಿಯೇ ಅನೇಕರು ಬ್ರಹ್ಮಾ ಬಾಬೋರ್ನ ನೋಡ್ತಾರೆ ನಂತರ ನಿಶ್ಚಯ ಆಗಿ ತಂದೆಗೆ ಪತ್ರ ಬರೀತಾರೆ ಬಾಬಾ ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಬಾಬಾ ಕುಚ್ಚಲ್ಲೇತೇ ನೈ ಕಹತೆ ಹಮಾರ ಸಬ್ ಕುಚ್ ಕಾಯ್ ಅನೇಕ ನಿಶ್ಚಯ ಬುದ್ಧಿ ಮಕ್ಕಳು ಪತ್ರ ಬರೀತಾರೆ ಬಾಬಾ ನಮ್ಮ ಹತ್ತಿರ ಇರೋದೆಲ್ಲ ನಿಮ್ಮದೇ ಆಗಿದೆ ಆದರೆ ಬಾಬಾ ಹೇಳ್ತಾರೆ ನಿಮ್ಮ ಹತ್ತಿರ ಇರೋದನ್ನು ನಾನು ಎಲ್ಲವನ್ನೂ ತಗೊಳ್ಳೋದಿಲ್ಲ ಕಹತೆ ಸಬ್ ಕುಚ್ಛ ಅಪ್ನೆ ಪಾಸ್ ರಖೋ ಯಹ ಮಕಾನ್ ಬನಾತೆ ಕೊಯ್ ಪೂಜತೆ ಹೇ ಪೈಸ ಕೇಲಾಯ್ ಅರೆ ಇತನೆ ಢೇರ್ ಬಚ್ಚೆ ಹೇ ಬಾಬಾಕ್ಕು ಬಾಬಾ ಹೇಳ್ತಾರೆ ಎಲ್ಲವನ್ನೂ ನಿಮ್ಮ ಹತ್ತಿರನೇ ಇಟ್ಕೊಳ್ಳಿ ಆದರೆ ಟ್ರಸ್ಟಿಯಾಗಿ ಸಂಭಾಲನೆ ಮಾಡಿರಿ ನೀವೇನು ಹಣ ಕೊಡ್ತೀರಿ ಸಹಾಯ ಮಾಡ್ತೀರಿ ಅದರಿಂದ ಮಧುಬನದಲ್ಲಿ ಬರುವಂತಹ ಮಕ್ಕಳ ಸಲುವಾಗಿ ಮನೆಗಳನ್ನು ಕಟ್ಟಿಸ್ತಾರೆ ಬಾಬಾ ಜನ ಕೇಳ್ತಾರೆ ನಿಮಗೆ ಹಣ ಎಲ್ಲಿಂದ ಬರ್ತದೆ ಆಗ ಹೇಳ್ರಿ ತಂದೆಯ ಮಕ್ಕಳು ರಾಶಿ ರಾಶಿ ಜನ ಇದ್ದೇವೆ ಲಕ್ಷ ಲಕ್ಷದ ಸಂಖ್ಯೆಯಲ್ಲಿ ಶುಭಾಬನ ಮಕ್ಕಳಿದ್ದೆ ಎಲ್ಲ ಮಕ್ಕಳು ಸೇರಿ ಆ ಮನೆಗಳನ್ನು ಕಟ್ಟಿಸ್ತೀವಿ ಅಂತ प्रजापिता ब्रह्मा का नाम सुना है न कहते हैं सिर्फ ममत्व मिटा तुम्हें वापस जाना है बाबा को याद करो हमको भगवान पढ़ाते हैं तो खुशी का पारा चढ़ता रहना चाहिए लक्ष्मी नारायण को भगवान नहीं कहेंगे देवता कहें परमात्मा तंदे ಅವನೇ ನಮಗೆ ಓದಿಸ್ತಾನಂದರೆ ಖುಷಿಯ ನಶೆ ಏರ್ತಾ ಇರಬೇಕು ಲಕ್ಷ್ಮೀನಾರಾಯಣರಿಗೆ ಪರಮಾತ್ಮ ಭಗವಂತ ಅಂತ ಹೇಳೋದಿಲ್ಲ ಲಕ್ಷ್ಮೀನಾರಾಯಣರಿಗೆ ದೇವತೆಗಳು ಅಂತ ಹೇಳಲಾಗ್ತದೆ ಕಿತನಿ ಯುಕ್ತಿ ಕಿ ಬಾತೆ ಶಿವಾಯ್ ಸನ್ಮುಖ ಯಹ ಬಾತೆ ಕೋಯಿ ಸಮಜನಾ ಸಖ गाते हैं तमें व माताश्च पितात्वमे ज्ञान न होने कारण लक्ष्मी नारायण के आगे हनुमान के आगे गणेश के आगे जाकर महिमा करते अरे वह तो साकारी थे उनको अपने बच्चे ही माता पिता कहेंगे बाबा तर परमात्मन महिमेले महिमेल मात्रा ತ್ವಮೇವ ಮಾತಾಶ್ಚ ಪಿತಾತ್ವಮೇವ ಅಂತ ಹೇಳಬಹುದು ಲಕ್ಷ್ಮೀನಾರಾಯಣರು ಗಣೇಶ ಹನುಮಂತ ಇತರ ದೇವಿಯರು ಅವರ ಮುಂದೆ ಹೋಗಿ ತಂದೆ ನೀವು ತಾಯಿ ನೀವು ಅಂತ ಹಾಡಿದರೆ ಅದು ತಪ್ಪಾಗ್ತದೆ ಲಕ್ಷ್ಮೀನಾರಾಯಣರು ಸರ್ವಾತ್ಮರಿಗೂ ತಂದೆ ತಾಯಿ ಆಗೋದಿಲ್ಲ ಅವರ ಮಕ್ಕಳಿಗೆ ಮಾತ್ರ ತಂದೆ ತಾಯಿ ಆಗ್ತಾರೆ तुम उनके बच्चे हो कहाँ वह लक्ष्मी नारायण तो साकार है तुम तो रावण के राज्य में हो यह ब्रह्मा भी माता है ना? इन द्वारा बाबा कहते तुम मेरे बच्चे लक्ष्मी होगी तंदे हि ताई ती अंत हाड़ा भक्तरी केिरी ಈ ಸಮಯದಲ್ಲಿ ನೀವು ಲಕ್ಷ್ಮೀನಾರಾಯಣರ ಮಕ್ಕಳಾಗಿದ್ದೀರಾ ಅಥವಾ ರಾವಣನ ಮಕ್ಕಳಾಗಿದ್ದೀರಾ ಲಕ್ಷ್ಮೀನಾರಾಯಣರು ಈ ಕಲಿಯುಗದ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಈ ಥರ ಉಪಾಯದಿಂದ ಜ್ಞಾನ ಹೇಳಬೇಕು ಸಂಗಮ ಯುಗದಲ್ಲಿ ನೀವು ಮಕ್ಕಳು ತಾಯಿಯ ಮೂಲಕ ಶಿವನ ಮಕ್ಕಳಾಗಿದೆ माताओं कन्याओं को संभालने वाली माता चाहिए इसलिए यह अडॉप्टेड बच्ची है बी के सरस्वती वास्तव में यह ब्रह्मा तुम्हारी माता है बाबा हेतर नानू निमगे तंदे आदरे ब्रह्मा बाबा निमगे ताई तई आदरे ब्रह्मा तंद पुरुषन देहागिरुवा कारण कन्नेरू ಮತ್ತು ಮಾತೆಯರ સંभालನೆಗಾಗಿ ಈ జగದಂಬಾ ಸರಸ್ವತಿ ಅವರನ್ನು ಶುಭಾಬಾ ನೇಮಸಿದ್ದಾರೆ ಬಾಬಾ ಜೋ ಜ್ಞಾನ ದೇತೆ ವ ಕೋಯಿ ಶಾಸ್ತ್ರೋಮೆ ನಹಿ ಭಾರತ ಕಾ ಏಕ್ ಮುಖ್ಯ ಶಾಸ್ತ್ರ ಹೆ ಗೀತಾ उसमे ज्ञान के पढ़ाई की बातें ಉಸ್ಮೆ ಚರಿತ್ರಕ್ಕೆ ಕೊಯ್ ಬಾತ್ನಹಿ ಜ್ಞಾನಸೇ ಮರ್ತಬಾಮಿಲ್ತಾಯ ಬಾಬಾ ಹೇಳ್ತಾರೆ ತಂದೆ ಹೇಳುವ ಜ್ಞಾನದಲ್ಲಿ ಎಲ್ಲ ಶಾಸ್ತ್ರಗಳ ಸಾರಾಡಗಿದೆ ಶಾಸ್ತ್ರ ಪುರಾಣ ಹಿಡ್ಕೊಂಡು ಬಾಬಾ ಜ್ಞಾನ ಕೊಡೋದಿಲ್ಲ ಬಾಬಾ ಹೇಳುವ ಜ್ಞಾನ ಸತ್ಯ ಸತ್ಯಗೀತ ಜ್ಞಾನ ಆಗಿದೆ ಇದು ಶಿಕ್ಷಣ ಆಗಿದೆ ई शिक्षण दा ज्ञान मनुष्य मनुष्यनिगे देवता पदविया प्राप्ति आते बाबा जादूगर तुम गाते हो रत्नाकर जादूगर तुम्हारी झोली भरती है स्वर्ग के लिए साक्षात्कार तो भक्ति मार्ग में भी करते हैं परंतु उनसे कुछ लाभ नहीं है शिव बाबा ಜಾದೂಗಾರ ಆಗಿದ್ದರೆ ರತ್ನಾಕರ ಆಗಿದ್ದರೆ ನಿಮ್ಮ ಜೋಳಿಗೆಯನ್ನು ಜ್ಞಾನರತ್ನಗಳಿಂದ ತುಂಬ್ತಾ ಇದ್ದಾರೆ ಸಾಕ್ಷಾತ್ಕಾರ ಭಕ್ತಿ ಮಾರ್ಗದಲ್ಲೂ ಸಹ ಅನೇಕರಿಗೆ ಆಗ್ತದೆ ಆದರೆ ಸಾಕ್ಷಾತ್ಕಾರದಿಂದ ಯಾವ ಲಾಭನೂ ಇಲ್ಲ ಅಂತ ಹೇಳ್ತಾರೆ ಬಾಬು ಲಿಖೆಂಗೆ ಪಡೆಂಗೆ ತೋಹೋಂಗೆ ನವ ಸಾಕ್ಷಾತ್ಕಾರಸೆ ಕೋಯಿ ವಹ ಬನ್ಗೇಕ್ಯಾ ಸಾಕ್ಷಾತ್ಕಾರ ಮೈ ಕರಾತ ಸಾಕ್ಷಾತ್ಕಾರ ನೋಡಿದವರು ಆ ನೋಡಿದ ದೇವತೆಗಳ ಸಮಾನ ಆಗೋದಿಲ್ಲ ಬರೇ ಚಿತ್ರಗಳನ್ನು ನೋಡ್ತಾರೆ ಆದರೆ ಇಲ್ಲಿ ಯಾರು ಜ್ಞಾನದ ಮೂಲಕ ಸಾಕ್ಷಾತ್ಕಾರ ಮಾಡ್ತಾರೆ ಅಭ್ಯಾಸ ಮಾಡ್ತಾರೆ ಯೋಗ ಮಾಡ್ತಾರೆ ಅವರು ನಿಜವಾದ ದೇವತೆಗಳು ಆಗ್ತಾರೆ ಪಥರ್ ಕಿ ಮೂರ್ತಿ ಥೋಡೆ ಹಿ ಸಾಕ್ಷಾತ್ಕಾರಕರ ಹೇಗೆ ನೌದಾ ಭಕ್ತಿ ಮೇ ಭಾವನಾ ಶುದ್ಧ ರಕ್ತೆ ಉನ್ಕಾ ಉಜೂರ ಮೈ ದೇತ ಬಾಬಾ ಹೇಳ್ತಾರೆ ಕಲ್ಲಿನ ಮೂರ್ತಿ ಸಾಕ್ಷಾತ್ಕಾರ ಮಾಡಿಸ್ತದೇನು ಮಾಡಿಸೋದಿಲ್ಲ ಆದರೆ ನವವಿಧಾನದ ಭಕ್ತಿಯಲ್ಲಿ ಭಕ್ತರಿಗೆ ಭಾವನೆ ಇರುವ ಕಾರಣ ಆ ಭಾವನೆಗೆ ಫಲ ನಾನು ಕೊಡ್ತೀನಿ ನಾನು ಸಾಕ್ಷಾತ್ಕಾರ ತೋರಿಸ್ತೀನಿ ಅಂತ ಶಿವಬಾಬರು ಹೇಳ್ತಾ ಇದ್ದಾರೆ ಮೀರಾನೇ ಸಾಕ್ಷಾತ್ಕಾರಕೀಯ ಪರಂತು ಜ್ಞಾನ ತೋ ಕುಚನಹಿತ ಬಾಬಾ ಹೇಳ್ತಾರೆ ಭಕ್ತ ಮೀರಾಳಿಗೆ ಕೃಷ್ಣನ ಸಾಕ್ಷಾತ್ಕಾರ ಕಾಣಿಸ್ತಿತ್ತು ಕೃಷ್ಣನನ್ನು ನೋಡ್ತಿದ್ಲು ಆದರೆ ಅವಳಲ್ಲಿ ಜ್ಞಾನ ಇರಲಿಲ್ಲ ಕೃಷ್ಣ ಯಾರು ಯಾವ ಯುಗದಲ್ಲಿ ಇರ್ತಾನೆ ಅವನಿಗೆ ಆ ಪದವಿ ಯಾರಿಂದ ಸಿಕ್ಕಿತ್ತು ಅವನ ರಾಜ್ಯಕ್ಕೆ ಹೋಗಬೇಕಾದರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ಭಕ್ತ ಮೀರಾಳಿಗೆ ಏನೂ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಬಾಬು ತುಮ್ ಭಾರತವಾಸಿಯೋಂಕು ಸತ್ಯ ಮೇ ಬಹು ಸುಖ ನಾಮ್ ನಾಂಬಿ ಬಾಲಾಹಿ स्वर्ग भारत में था परंतु समझते नहीं यह भी जानते हैं भारत ही प्राचीन था वहाँ कोई और धर्म नहीं था यह सब बातें बाप समझाते भारत ने प्राचीन देश आगे दे। प्राचीन समय दल्ले, अंदर सत्ययुग दल्ले, भारत दल्ली वंदे धर्म इत तो। ಇತರ ಧರ್ಮಗಳು ಇರಲಿಲ್ಲ ಈ ಭಾರತದ ನಿಜವಾದ ಇತಿಹಾಸ ಅಥವಾ ಕಥೆಯನ್ನು ಬಾಬನೆ ಮಕ್ಕಳಿಗೆ ತಿಳಿಸಿಕೊಡ್ತಾರೆ ತುಮ್ ಸಭಿ ಅಬ ಶ್ರವಣ ಕುಮಾರ್ ಶ್ರವಣ ಕುಮಾರಿಯಾ ಬಂತೆ ಜ್ಞಾನಕಿ ಕವಾಠಿ ಕವಾಟಿ ಪರ್ ಸಬ್ಕೋ ಬಿಠಾತೆ ತುಮಕೋ ಸಬ್ ಮಿತ್ರ ಸಂಬಂಧಿಯೋಕೋ ಜ್ಞಾನ ದೇಕರ್ उठाना है बाबा के पास युगल भी आते आगे तो जिस्मानी ब्राह्मण से हतियाला बंधवाते थे अभी तुम रूहानी ब्राह्मण कामचिता का हतियाला तोड़ते हो बाप के पास आते हो तो पूछते हैं स्वर्ग में चलेंगे कोई कहते हमको स्वर्ग यहाँ ही अरे यह ಅಲ್ಪಕಾಲ್ ಕಾ ಸ್ವರ್ಗ ಮೈ ತುಮಕೋ ಎಕ್ಕಿಶ್ ಜನಮ್ ಕೆಲಿಯೇ ಸ್ವರ್ಗದೂಗಾ ಪರಂತು ಪಹಲೆ ಪವಿತ್ರ ರಹನ ಪಡೆಗ ಬಾಬಾ ಹೇಳ್ತಾರೆ ನಿಜವಾದ ಶ್ರವಣ ಕುಮಾರ ಶ್ರವಣಕುಮಾರಿಯರು ನೀವಾಗಿದೆ ಅನೇಕರಿಗೆ ನೀವು ನಿಮ್ಮ ಹೆಗಲಿನ ಮೇಲೆ ಕರ್ಕೊಂಡು ಹೋಗ್ತೀರಿ ಅಂದರೆ ಸಹಾಯ ಮಾಡಿ ಜ್ಞಾನ ತಿಳಿಸಿ ದೇವತಾ ಆಗುವಂತಹ ದಾರಿ ತೋರಿಸ್ತೀರಿ ನಿಮ್ಮ ಜೊತೆಗೆ ಅವರಿಗೂ ಸಹ ಈ ಆತ್ಮಿಕ ಯಾತ್ರೆ ಮಾಡಿಸ್ತೀರಿ ಬಾಬಾ ಹೇಳ್ತಾರೆ ಬಾಬೋರ ಹತ್ತಿರ ಅನೇಕ ದಂಪತಿಗಳು ಬರ್ತಾರೆ ಇಬ್ಬರಿಗೂ ಬಾಬಾ ಪವಿತ್ರತೆಯ ಕಂಕಣ ಕಟ್ತಾರೆ ಕಾಮವಿಕಾರದ ಕಂಕಣವನ್ನು ಕ್ಯಾನ್ಸಲ್ ಮಾಡಿಸ್ತಾರೆ ಇಪ್ಪತ್ತೊಂದು ಜನ್ಮದ ಸ್ವರ್ಗದ ಆಸ್ತಿ ಕೊಡ್ತಾರೆ ಆದರೆ ಮೊದಲು ಪವಿತ್ರತೆಯ ಪ್ರತಿಜ್ಞೆ ಮಾಡಿಸ್ತಾರೆ ಪರಂತು ಪಹಲೆ ಪವಿತ್ರ ರಹನಾ ಪಡೆಗ ಬಸ್ ಇಸಿ ಬಾತ ಮೇ ಢೀಲೆ ಪಡ ಹೇ ಅವ್ರ ಬೇಹದ್ ಕಾ ಬಾಪ್ ಕಹತೆ ಯಹ ಅಂತಿಮ ಜನಮ್ ಜ್ಞಾನ ಚಿತಾಪರ್ ಬೈಠು ಆದರೆ ಬಾಬಾ ಒಂದು ಕಂಡೀಷನ್ ಹಾಕ್ತಾರೆ ಮೊದಲು ನೀವು ಪವಿತ್ರ ಆಗಬೇಕು ಆಗ ಮಾತ್ರ ನಾನು ನಿಮಗೆ ಇಪ್ಪತ್ತೊಂದು ಜನ್ಮದ ಆಸ್ತಿ ಕೊಡ್ತೀನಿ ಆಗ ಕೆಲವರು ಪವಿತ್ರತೆಯ ವ್ರತದಲ್ಲಿ ಲೂಸ್ ಆಗ್ತಾರೆ ಸಡಲ್ ಆಗ್ತಾರೆ ಕಟ್ಟಿದ ಕಂಕಣವನ್ನು ಬಿಚ್ಚಾಕ್ತಾರೆ ಅದಕ್ಕೆ ಬಾಬಾ ಮತ್ತೆ ಹೇಳ್ತಾರೆ ಮಕ್ಕಳೇ ಜ್ಞಾನ ಚಿತೆಯ ಮೇಲೆ ಕೂತ್ಕೊಳ್ಳಿ ಆಗ ಮಾತ್ರ ನಿಮಗೆ ಸ್ವರ್ಗದ ಆಸ್ತಿ ಸಿಗ್ತದೆ ದೇಖಾ ಜಾತ ಹೇ ಸ್ತ್ರೀಯ ಝಟ್ ಆ ಜಾತಿ ಕೋಯಿ ಫಿರ್ ಕಹತಿ ಹೇ ಪತಿ ಪರಮೇಶ್ವರ್ ಕೋ ನಾರಾಜ್ ಕೇಸೆ ಕರೆ ಈ ಪವಿತ್ರತೆಯ ಮಾರ್ಗದಲ್ಲಿ ಮಹಿಳೆಯರು ಬಹಳ ಬೇಗ ಬಂದ್ಬಿಡ್ತಾರೆ ಕೆಲವರು ಹೇಳ್ತಾರೆ ನಮ್ಮ ಮನೆಯವ್ರಿಗೆ ಬೇಸರ ಮಾಡಿ ನಾವು ಬರೋದಿಲ್ಲ ನಮ್ಮ ಪತಿನೇ ನಮಗೆ ಪರಮೇಶ್ವರ ಅವ್ರಿಗೆ ಹೇಗೆ ನಾರಾಜ್ ಮಾಡೋದು ಪತಿಯ ಒಂದು ವಿರೋಧದ ಕಾರಣದಿಂದ ನಾವು ಜ್ಞಾನಕ್ಕೆ ಬರೋದಿಲ್ಲ ಅಂತಲೂ ಅನೇಕ ಹೆಣ್ಣುಮಕ್ಕಳು ಹೇಳ್ತಾರೆ ಬಾಬಾಕೆ ಬನೇಂಗೆ ತೋ ಕದಂ ಕದಂಪರ್ श्री मत पर चलना पड़ेगा आदर बाबा ಹೇಳ್ತಾರೆ ತಂದೆಯ ಮಕ್ಕಳು ಆಕ್ತಿರಿ ಅಂದ್ರೆ ಶ್ರೀಮತ್ತದಂತೆ ನೀವು ನಡಿಲೇಬೇಕು ಪವಿತ್ರ বনನ ಅಚ್ಚಾ ಅಹೇ ಕುಲ ಕಲಂಕಿತ ಮತ বন ಬಾಪ್ કહેಂಗೇ लौकिक बाप तो चमाट भी मारेंगे मम्मा मीठी होती बहुत मीठा रहम दिल बनना है ಲೌಕಿಕದಲ್ಲೂ ಸಹ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾರೆ ಮಕ್ಕಳೇ ಕುಲ ಕಲಂಕಿತ ಆಗಬೇಡಿ ಕುಲಕ್ಕೆ ಕಳಂಕ ತರಬೇಡಿ ತಂದೆ ತಾಯಿಯ ಹೆಸರನ್ನು ಕೆಡಿಸಬೇಡಿ ಆದವರು ಜೋರಾಗಿ ಒಂದು ಏಟ್ ಹಾಕಿಬಿಡ್ತಾರೆ ತಾಯಿಂದಿರು ಅಷ್ಟು ಜೋರಾಗಿ ಹೊಡೆಯೋದಿಲ್ಲ ಮಕ್ಕಳಿಗೆ ಮತ್ತೆ ದಯಾರೃದಯಾಗಿ ಮಧುರತೆಯಿಂದ ತಿಳಿಸಿಕೊಡ್ತಾರೆ ಬಾಪ ಕಹತೆ ಬಚ್ಚೆ ತುಮ್ ಮು ಬಹುತ ಗಾಲಿಯಾ ದೇತೆ ಅಬ್ಬ ಮೈ ಅಪಕಾರಿ ಪರ್ ಉಪಕಾರ ಮೈ ಜಾನೂ ಕಿ ತುಮಾರಾ ರಾವಣ ಮತಪರ ಈ ಹಾಲ್ ಹಾ ಬಾಬಾ ಹೇಳ್ತಾರೆ ನೀವು ನನಗೆ ಸಾಕಷ್ಟು ಬೈದಿದ್ದೀರಿ ಅಪಕಾರ ಮಾಡಿದ್ದೀರಿ ನಿಂದನೆ ಮಾಡಿದ್ದೀರಿ ಆದರೆ ನಾನು ಅಪಕಾರಿಗಳ ಮೇಲೆ ಉಪಕಾರ ಮಾಡಲಿಕ್ಕೆ ಬಂದಿದ್ದೀನಿ ನೀವು ಆ ಥರ ಯಾಕೆ ಮಾಡ್ತಿದ್ರಿ ಅಂದರೆ ರಾವಣನ ಮತದಿಂದ ಆ ಥರ ನಡೀತಿದ್ರಿ ನಿಮ್ದೇನೂ ತಪ್ಪಿರಲಿಲ್ಲ ಅಜ್ಞಾನಕ್ಕೆ ವಶ ಆಗಿ ನನಗೆ ನೀವು ಬೈತಾ ಇದ್ರಿ ಗ್ಲಾನಿ ಮಾಡ್ತಿದ್ರಿ ಜೋ ಸೆಕೆಂಡ್ ಪಾಸುವ ವಹ ಡ್ರಾಮ ಆದ್ದರಿಂದ ನಾನು ನಿಮಗೆ ಕ್ಷಮಿಸಿ ಬಿಡ್ತೀನಿ ನಾಟಕದಲ್ಲಿ ಏನು ಹೋಗಿದೆ ಅದು ಮುಗೀತು ಅದು ನಾಟಕ ಆಗೇಕೇಳಿಯೇ ಖಬರ್ದಾರ್ ರಹನ ಅಮಾರ ಖಾತ ಖರಾಬ್ ನ ಆದರೆ ಇನ್ಮುಂದೆ ನಿಮ್ಮ ಭವಿಷ್ಯ ಜೀವನಕ್ಕಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಖಾತೆ ಸದಾ ಪುಣ್ಯದ ಖಾತೆ ಜಮಾ ಆಗ್ತಿರಬೇಕು ನಿಮ್ಮ ರೆಜಿಸ್ಟರ್ ನೀವು ಕೆಡಿಸ್ಕೊಳ್ಬಾರ್ದು ಹರೇಕೋ ಅಪ್ನಿ ಪ್ರಜಾ ಭೀ ಬನಾನಿ ವಾರಿಸ್ ಭೀ ಬನಾನ ಪ್ರಜೆಗಳನ್ನು ತಯಾರು ಮಾಡಬೇಕು ವಾರಸುದಾರರನ್ನು ತಯಾರು ಮಾಡಬೇಕು ಮುರಳಿ ಕೋಯಿ ಮಿಸ್ನಹಿ ಕರ್ನಿಚಾಯ್ ಮುರಳಿಯನ್ನು ಯಾವ ದಿನವೂ ತಪ್ಪಿಸ್ಕೋಬಾರ್ದು ಕೇಳುವುದನ್ನು ಬಿಡಬಾರದು ಕೊಯ್ ಪಾಯಿಂಟ್ಸ್ ಮಿಸ್ ನ ಹೋಜಾಯ್ ಅಚ್ಚೆ ಅಚ್ಚೆ ಧ್ಯಾನರತ್ನ ರತ್ನ ನಿಕಲ್ ಅವ್ರು ಸುನೆ ನಹಿ ತೋ ಧಾರಣಾ ಕೇಸೇ ಕರೆ ಒಂದು ಮುರಳಿಯನ್ನು ನೀವು ಕೇಳದೆ ಹೋದರೆ ಆ ಮುರಳಿಯಲ್ಲಿ ಬರುವಂಥ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಧ್ಯಾನ ಕಳ್ಕೋತೀರಿ ಹೇಗೆ ಧಾರಣೆ ಮಾಡ್ಕೋತೀರಿ ನೀವು ಕೇಳೇ ಇಲ್ಲ ಅಂದರೆ ಆ ಜ್ಞಾನ ರತ್ನಗಳು ನಿಮಗೆ ಸಿಗೋದಿಲ್ಲ ರೆಗ್ಯುಲರ್ ಸ್ಟೂಡೆಂಟ್ ಮುರಳಿ ಕವಿ ಮಿಸ್ನ ಹಿ ಕರೆ ನಿಯಮಿತ ವಿದ್ಯಾರ್ಥಿಗಳು ಮುರಳಿ ಕೇಳೋದನ್ನು ಯಾವತ್ತೂ ಬಿಡೋದಿಲ್ಲ ಕೋಶಿಶ್ ಕರ್ ರೋಜ ವಾಣಿ ಪಡನಿ ಚಾಯ್ ಪ್ರಯತ್ನ ಮಾಡಿ ನೀವು ಪ್ರತಿದಿನ ಮುರಳಿಯನ್ನು ಓದಬೇಕು ಕೇಳಬೇಕು ಅಚ್ಚ ಮೀಠೆ ಮೀಠೆ सिक्की लदे बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते रूहानी बच्चों की रूहानी बाप दादा को याद प्यार गुड मॉर्निंग और नमस्ते 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 धारणेगा मुख्यांश ಅಪ್ನಾ ಖಾತ ಖರಾಬ್ ಇಸಲಿಯೇ ಬಹುತ್ ಖಬರ್ದಾರ್ ರಹನಾಹಿ ನಿಮ್ಮ ಖಾತೆಯನ್ನು ಕೆಡಿಸ್ಕೋಬಾರದು ಅದಕ್ಕಾಗಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು ಕವಿ ಕುಲ ಕಲಂಕಿತ್ ನಹಿ ಬನ್ನಿ ಪಢಾಯಿ ಪಡನಿ ಮಿಸ್ನಹಿ ಕರ್ಣಿ ಕುಲಕಲಂಕಿತ ಆಗಬೇಡಿ ವಿದ್ಯಾಭ್ಯಾಸವನ್ನು ಎಂದೂ ಬಿಡಬೇಡಿ ಪ್ರತಿದಿನ ಮುರಳಿಯನ್ನ ಅವಶ್ಯವಾಗಿ ಕೇಳಿರಿ ಅಥವಾ ಓದಿರಿ ಎರಡನೇ ಶ್ರವಣಕುಮಾರ ಕುಮಾರಿ ಬನ್ ಜ್ಞಾನ ಕವಾಠಿ ಪರ್ ಸಬ್ ಕೋ ಬಿಠ ಮಿತ್ರ ಭೀ ಜ್ಞಾನ ಜ್ಞಾನದೇಕರ್ ಉನ್ಕಾ ಕಲ್ಯಾಣ ಕಲ್ಯಾಣ್ ಕರ್ನಾಹಿ ಶ್ರವಣಕುಮಾರ ಶ್ರವಣಕುಮಾರಿಯಾಗಿ ಜ್ಞಾನದ ತಕ್ಕಡಿಯಲ್ಲಿ ಜನರನ್ನ ಕೂಡಿಸಿ ಅವರಿಗೆ ಜ್ಞಾನದ ಮಾರ್ಗ ತೋರಿಸಬೇಕು ಮಿತ್ರ ಸಂಬಂಧಿಕರಿಗೆ ಜ್ಞಾನ ಹೇಳಿ ಅವರ ಕಲ್ಯಾಣ ಮಾಡಬೇಕು ವರದಾನ ಅಪ್ನೆ ಆಕ್ಯುಪೇಷನ್ ಕಿ ಸ್ಮೃತಿ ದ್ವಾರ ಮನಕೋ ಕಂಟ್ರೋಲ್ ಕರ್ನೆ ರಾಜಯೋಗಿ ಭವ ತಮ್ಮ ಉದ್ಯೋಗದ ಸ್ಮೃತಿಯಿಂದ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ರಾಜಯೋಗಿಗಳು ಆಗಿರಿ ಅಮೃತ ವೇಳೆ ತಥಾ ಸಾರೆ ದಿನ್ಮೆ ಬೀಚ ಬೀಚ ಮೇ अपने ऑक्यूपेशन को स्मृति में लाओ कि मैं राजयोगी राजयोगी की सीट पर सेट होकर रहो राजयोगी माना राजा उसमें कंट्रोलिंग और रूलिंग पावर होती वह एक सेकेंड में मन को कंट्रोल कर सकते हैं वह कभी अपने संकल्प बोल और कर्म को व्यर्थ नहीं गंवा सकते अगर चाहते हुए भी व्यर्थ चला जाता है तो उसे नॉलेजफुल व राजा नहीं कहेंगे अमृत वे रात्री वे आगा, आगा निम्ब उद्योग ऐन अंत नेनपड़ी ನೀವು ಯಾರು ಅಂತನು ನೆನಪು ಮಾಡಿಕೊಳ್ಳಿ ರಾಜಯೋಗಿಯ ಆಸನದ ಮೇಲೆ ಸದಾ ಆಸೀನ ಆಗಿರಿ ನೀವು ರಾಜಯೋಗಿಗಳು ಆಗಿದ್ದೀರಿ ರಾಜಯೋಗಿ ಅಂದರೆ ರಾಜ ಆಗುವದು ರಾಜ ಅಂದರೆ ಅವರಲ್ಲಿ ನಿಯಂತ್ರಣ ಶಕ್ತಿ ಇರಬೇಕು ಆಡಳಿತದ ಶಕ್ತಿನೂ ಇರಬೇಕು ರಾಜಯೋಗಿಗಳು ಅಂದರೆ ಕ್ಷಣದಲ್ಲಿ ತಮ್ಮ ಮನಸ್ಸನ್ನು ನಿಯಂತ್ರಣ ಮಾಡುವಂಥವರು ಅವರು ಎಂದು ತಮ್ಮ ಸಂಕಲ್ಪ ಶಬ್ದ ಮತ್ತು ಕರ್ಮವನ್ನು ವ್ಯರ್ಥ ಮಾಡೋದಿಲ್ಲ ಒಂದು ವೇಳೆ ಮನಸ್ಸಿದ್ದರೂ ನಿಮ್ಮಲ್ಲಿ ವ್ಯರ್ಥ ಸಂಕಲ್ಪ ಬರ್ತಾ ಇದೆ ನೀವು ವ್ಯರ್ಥವಾಗಿ ಮಾತಾಡ್ತಾ ಇದ್ದೀರಿ ವ್ಯರ್ಥ ಕರ್ಮ ಮಾಡ್ತಿದ್ದೀರಿ ಅಂದರೆ ನೀವು ಸಂಪೂರ್ಣ ನಾಲೇಜ್ಫುಲ್ ಫುಲ್ ಆಗಿಲ್ಲ ಅಂತ ಅರ್ಥ ಆಗ್ತದೆ ಮನಸ್ಸಿಲ್ಲದಿದ್ದರೂ ವ್ಯರ್ಥದ ಕಡೆಗೆ ಮನಸ್ಸು ಬುದ್ಧಿ ಮಾತು ಕರ್ಮ ಹೋಗ್ತಿದೆ ಅಂದರೆ ನೀವು ರಾಜ ಅಲ್ಲ ಶ್ಲೋಕ ಸ್ವಪರ್ ರಾಜ್ಯ ಕರ್ನೆ ಹಿ ಸಚ್ಚೇ ಸ್ವರಾಜ್ಯ ಹೇ ಯಾರು ತಮ್ಮ ಮೇಲೆ ತಾವು ರಾಜ್ಯ ಮಾಡ್ತಾರೆ ಎಲ್ಲ ಕರ್ಮ ಇಂದ್ರಿಯಗಳನ್ನು ಸೂಕ್ಷ್ಮ ಇಂದ್ರಿಯಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲ ಕರ್ಮ ಇಂದ್ರಿಯಗಳಿಗೆ ರಾಜ ಆಗಿರ್ತಾರೆ ಅವರೇ ನಿಜವಾದ ಸ್ವರಾಜ್ಯ ಅಧಿಕಾರಿಗಳು ಅಚ್ಚಾ Om um, Shan.